ಮಹಾಪಾಲಿಕೆಯ ಸಭಾಗೃಹದಲ್ಲಿ ಮಹಾಪೌರರ ರಾಜ್ಯ ಇರುತ್ತದೆ. ಈ ರೀತಿ ಎಲ್ಲೆಡೆಯಲ್ಲಿಯೂ ಕೂಡ ಚರ್ಚೆ ಇದ್ದರೂ ಕೂಡ ಪಾಲಿಕೆಯಲ್ಲಿ ಮಾತ್ರ ಆಡಳಿತೀಯ ರಾಜ್ಯ ಇರುವುದು ಗುರುವಾರದಂದು ನಡೆದಿರುವಂತಹ ಈ ಸಭೆಯಲ್ಲಿ ಸ್ಪಷ್ಟವಾಗಿದೆ. ಆಯುಕ್ತರು ಸಭಾಗೃಹದಲ್ಲಿ ನಿಂತು ಉತ್ತರ ನೀಡಬೇಕು ಎಂಬ ಬೇಡಿಕೆ ನಗರ ಸೇವಕರು ಮಾಡಿರುವ ನಿಷೇಧವೆಂದು ಅಧಿಕಾರಿಗಳು ಸಭೆಯನ್ನು ತ್ಯಾಗ ಮಾಡಿದರು. ನಿಂತುಕೊಂಡು ಉತ್ತರ ನೀಡಲಿಕ್ಕಾಗಿ ಆಯುಕ್ತರು ಕೂಡ ನಿರಾಕರಿಸಿದರು. ಇದರಿಂದಾಗಿ ಸ್ಥಾನಿಕ ಸ್ವರಾಜ್ಯ ಸಂಸ್ಥಾ ದಿನದ ಪೂರ್ವ ಸಂಧೆಗೆ ಮಹಾಪಾಲಿಕೆಯಲ್ಲಿ ಲೋಕನಿಯುಕ್ತಿ ನಗರ ಸೇವಕರದ್ದು ಅಲ್ಲ, ಆಡಳಿತೀಯ ರಾಜ್ಯವಿರುವ ಬಗ್ಗೆ ಸ್ಪಷ್ಟವಾಗಿದೆ. ಆಯುಕ್ತ ಶ್ರೀಕಾಂತ್ ಮೈಕಲ್ವಾರ್ ಅವರಿಗೆ ನಿಂತುಕೊಂಡೇ ಉತ್ತರವನ್ನು ಹೇಳಬೇಕೆಂದು ಸಭಾಗೃಹದಲ್ಲಿಯ ಸಂಜಯ್ ಕೋಳಿ ಅವರು, ಆಯುಕ್ತರು ನಿಂತುಕೊಂಡೇ ಉತ್ತರ ನೀಡಬೇಕೆಂಬ ಬೇಡಿಕೆ ಬಿಜೆಪಿಯ ನಗರ ಸೇವಕ ನಾಗೇಶ್ವಲ್ಯ, ಶ್ರೀನಿವಾಸ್ ಕರ್ಲಿ ಹಾಗೂ ಸಂತೋಷ್ ಭೋಸ್ಲೆ ಅವರು ಮಾಡಿದರು. ಇದರ ನಿಷೇಧವೆಂದು ಸರ್ವ ಅಧಿಕಾರಿಗಳು ಸಭೆಯನ್ನು ತ್ಯಾಗ ಮಾಡಿದರು. ಸಭೆಯನ್ನು ತ್ಯಾಗ ಮಾಡಿರುವಂತಹ ಅಧಿಕಾರಿಗಳ ಮೇಲೆ ಕ್ರಮ ಹಾಕಬೇಕೆಂಬ ಬೇಡಿಕೆ ಸರ್ವ ನಗರ ಸೇವಕರು ಮಾಡಿದ್ದಾರೆ. ಕ್ರಮ ನಿಶ್ಚಿತವಾಗಿಯೂ ಆಗುವುದು ಈ ರೀತಿ ಮಹಾಪೌರರು ತಿಳಿಸಿದ್ದಾರೆ. ಆದರೆ ಅಧಿಕೃತ ಯಾವುದೇ ರೀತಿಯ ಘೋಷಣೆ ಮಾಡಲಿಲ್ಲ. ಸಭಾಗೃಹದ ಇಲ್ಲಿಯವರೆಗಿನ ನಿಯಮದಂತೆ ಆಯುಕ್ತರು ನಿಂತುಕೊಂಡೇ ಉತ್ತರ ನೀಡಲೇಬೇಕು, ಈ ರೀತಿಯ ಸಂಕೇತವಿದೆ. ಆದರೆ ಡಾಕ್ಟರ್ ಡಾಕ್ನೆ ಅವರು ಇಲ್ಲಿಯವರೆಗೆ ಒಮ್ಮೆಯಾದರೂ ಕೂಡ ನಿಂತುಕೊಂಡು ಉತ್ತರ ನೀಡಿಲ್ಲ. ಈ ಬಗ್ಗೆ ಈ ಮೊದಲು ಕೂಡ ಪ್ರಶ್ನೆ ಉಪಸ್ಥಿತ ಆಗಿತ್ತು. ಆ ಸಮಯದಲ್ಲಿ ವಲ್ಯಾಳ್ ಅವರು ಕೂಡ ವಿಚಾರಿಸಲಿಲ್ಲ. ವಲ್ಯಾಳ್ ಅವರು ಹಿಂದೆ ಏಕೆ ಈ ಪ್ರಶ್ನೆ ವಿಚಾರಿಸಿದರು? ಈ ರೀತಿಯ ಸಂಕೋಚದ ಪ್ರಶ್ನೆ ಬಸಪದ ಆನಂದ್ ಚಂದನ್ ಶಿಬೆ ಅವರು ವಿಚಾರಣೆ ಮಾಡಿದ್ದಾರೆ. ಆಯುಕ್ತರು ನಿಂತುಕೊಂಡೇ ಉತ್ತರ ನೀಡಬೇಕು, ಕುಳಿತುಕೊಂಡು ಅಲ್ಲ, ಇದು ವಾದದ ವಿಷಯವಿರುವ ಬಗ್ಗೆ ಡಾಕ್ಟರ್ ಯು ಎನ್ ಬೇರಿಯಾ ಅವರು ಕೂಡ ತಿಳಿಸಿದ್ದಾರೆ. ಆಯುಕ್ತ